ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾವರು. ಈಗಾಗಲೇ ನೀವು ನೋಡಿದ್ದೀರಿ, ಸುದ್ದಿನ ಕೇಳಿದಿರಿ, ಈ ನಮ್ಮ ಕರ್ನಾಟಕದಲ್ಲೇ ಕಳೆದ 15 ತಿಂಗಳಲ್ಲಿ, ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ 15 ತಿಂಗಳಲ್ಲಿ 1,182 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಖುಷಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರ, ಮತ್ತೆದಾಗ ಆತ್ಮಹತ್ಯೆ ಮಾಡ್ಕೊಂಡ್ರು, ಏನು ಕಾರಣ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಜೊತೆಗೆ ಇದಕ್ಕೆ ಆತ್ಮಹತ್ಯೆ ಒಂದು ಪರಿಹಾರ ಏನು ಅನ್ನೋ ಸಹ ಚಿಂತನೆ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ಇವತ್ತು ನಮ್ಮ ಈ ಅಗ್ರಿಕಲ್ಚರ್ ಹೇಳೋದಲ್ಲ, ಇದು ಸ್ಟೇಟ್ ಸಬ್ಜೆಕ್ಟ್, ರಾಜ್ಯಕ್ಕೆ ಸಂಬಂಧಿಸಿದಂಥದ್ದು. ಲಿಸ್ಟ್ ನಿಮ್ಗೆ ಗೊತ್ತದ, ಸೆಂಟ್ರಲ್ ಸ್ಟೇಟ್ ಮತ್ತು ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಅಂತೇಳೆ. ಇವುಗಳನ್ನು ಡಿವೈಡ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ನಿಮ್ಮ ಆಡಳಿತ ಮಾಡ್ರಪ್ಪ ಅಧಿಕಾರ ನಡೆಸಿದೆ ಅಂತೇಳೆ. ಶಿಕ್ಷಣವೂ ನಮ್ಮೊಳಗೆ ಬರ್ತದೆ ಸ್ಟೇಟ್ದೊಳಗೆ, ಅದೇ ಕಾಲಕ್ಕೆ ಕೋಆಪರೇಟಿವ್ಸ್ ನಮ್ಮೊಳಗೆ ಬರ್ತಿರ್ತದೆ. ಇವುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿದ್ದು ಸ್ಟೇಟ್ ಸರ್ಕಾರ, ಅಥವಾ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದು ಕೆಲಸಗಳು. ಅಂದರೆ ಇದರರ್ಥ ನಮ್ಮ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಒಪ್ಕೊಂಡಂಗೆ. ಅದೇ ಕಾಲಕ್ಕೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಇದೇ ರೀತಿ ಆಗಿದೆ. ಮಹಾರಾಷ್ಟ್ರದಲ್ಲೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ. ಲ್ಯಾಕ್ಸ್ ಟುಗೆದರ್ ಕೌಂಟ್ಲೆಸ್ ಜನ ಈಗಾಗಲೇ ರೈತರು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಈಗ ಈ ಒಂದು ಕಳೆದ ಒಂದು 15 ತಿಂಗಳಲ್ಲಿ 1,182 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ವರದಿಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ಇದು ಯಾಕೆ ಬಾಳ್ತಪ್ಪ ಅನ್ನೋದಕ್ಕೆ ನಿಮಗೇನು ಬಿಡಿಸ್ಕೊಳ್ಬೇಕಾಗಿಲ್ಲ. ಬರ ಒಂದು ಬಂತು, ಅದ್ರ ಜೊತೆ ಬೆಳೆ ಹಾನಿನೂ ಆದವು, ಮ್ಯಾಲೆ ಸಾಲದ ಹೊರೆ, ಸಾಲ ಮಾಡೋದು, ಸಾಲ ಮಾಡಿ ಅದ್ರ ತುಪ್ಪ ತಿನ್ನು ಅಂತೇಳಿ ಮೊದಲು ಒಂದು ಹೇಳಿಬಿಟ್ರು ಹಿರಿಯರು. ಆದರೆ ನಾವು ಸಾಲ ಮಾಡಿ ಬದುಕು ನಡೆಸುವಂಥ ಪ್ರಸಂಗ ಬಂದು ತುಪ್ಪ ತಿನ್ನೋ ಸಾಧ್ಯಿಲ್ಲ, ಯಾಕಂದರೆ ಎಣ್ಣೆನ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತುಪ್ಪ ತಿನ್ನೋದು ಭಾಳ ದೂರದ ಮಾತು. ಇವರು ಅದೇನೋ ಭಾಳಷ್ಟು ದುಡ್ಡು ಹೆಚ್ಚಾಗಿದ್ದಂಥವ್ರು ತಿನ್ಬೋದೇನೋ, ಆದರೆ ರೈತ ಬೆನ್ನಿ ತೆಗೆದು ಇನ್ನೊಬ್ರಿಗೆ ಮಾರೋದು, ಇದು ನಾವು ನೋಡ್ತಾ ಇದ್ದೀವಿ. ಪಾಪ ತಾವು ಬೆಳೆದ, ಯಾಕಂದರೆ ಆರ್ಥಿಕವಾಗಿ ಯಾವುದೇ ಹಾದಿಯಿಂದ ಆದರೂ ನಾವು ಸಫಲ ಆಗಬೇಕು ಅಂತೇಳ. ಆದರೂ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ನೋವುಗಳು ಸಾಕಷ್ಟು ಇದ್ದಾವೆ. ಇದಕ್ಕೆಲ್ಲ ಕಾರಣ ಮರಳು ಅದನ್ನ ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ರೆ ನಾ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಈಗ ಇಂಥ ಒಂದು ರೈತನ ಮೇಲೆ, ರೈತನ ಆತ್ಮಹತ್ಯೆ ಮೇಲೆ ಏನಾದರೂ ನಮ್ಮ ಸರ್ಕಾರಗಳು ಮಾಡಬೇಕಲ್ಲ. ಇದನ್ನೆಲ್ಲ ಕೇಂದ್ರ ಮೇಲೆ ಹಾಕಿ ಬಿಡೋದ್ರಲ್ಲಿ ಏನದ ಪಾಪ ಬಹಳ ವರ್ಷಗಳನ್ನು ಕೇಳ್ತಾ ಇದ್ದಾರೆ. ನಮಗೆ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನ ಪ್ರಕಾರ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ, ಅದನ್ನು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ಸೆಂಟ್ರಲ್ಲೂ ಇಲ್ಲ, ಸ್ಟೇಟ್ನಂತೂ ಇಲ್ಲ. ಇಲ್ಲ ಸ್ಟೇಟ್ ಗೆಲ್ಲಿಸೋದು, ಸೆಂಟ್ರಲ್ದವ್ರು ಮಾರ್ಗದರ್ಶನ ಹಾಕಿ ಮಾಡಿ ಒಂದು ಡಿಸಿಷನ್ ತೊಗೋಬೇಕಾಗಿತ್ತು. ಇಲ್ಲಿವರೆಗೆ ತೊಗೊಂಡಿಲ್ಲ, ಮೋಸ್ಟ್ ತೊಗೊಳ್ಳೋ ಸಾಧ್ಯತೆಗಳು ಇಲ್ಲ. ಯಾಕಂದರೆ ಅವ್ರ ಮ್ಯಾನಿಫೆಸ್ಟೋಲ್ಲೂ ಇಲ್ಲ, ಮತ್ತು ಗ್ಯಾರಂಟಿಗಳಲ್ಲೂ ಇಲ್ಲ. ಈ ಗ್ಯಾರಂಟಿ ಕೊಟ್ಟವ್ರು ಯಾರಪ್ಪ ಅಂದರೆ ಕಾಂಗ್ರೆಸ್ಸಿಗರು, ರಾಹುಲ್ ಗಾಂಧಿಯವರು, ಎಮ್ ಎಸ್ ಪಿ ತಂದೆ ತರ್ತೀನಿ ಕಾನೂನು ಮಾಡ್ತಂತ ಹೇಳಿದವರು, ಅವರು ಗ್ಯಾರಂಟಿ ಕೊಟ್ಟಂಥವ್ರು, ಅವರು ರೈತರಿಗೆ ಕಾಯಿ ತೋರಿಸೋರು ಅವರು. ಇವತ್ತು ಅವ್ರದ್ದು ರಾಹುಲ್ ಗಾಂಧಿಯವ್ರ ಸರ್ಕಾರನ ಕರ್ನಾಟಕದಲ್ಲದ. ಯಾಕಪ್ಪ ಅವರು ರೈತರಿಗೆ ಒಂದು ಏನೋ ಸಪೋರ್ಟಿಂಗ್ ಪ್ರೈಸ್ ಎಮ್ ಎಸ್ ಪಿ ಯಾಕೆ ಕೊಡಬಾರ್ದು? ಯಾಕಂದರೆ ಸ್ಟೇಟ್ ಸಬ್ಜೆಕ್ಟ್ ಇರೋದ್ರಿಂದಾಗೆ, ಮತ್ತು ಅದೊಂದು ಪರಿಹಾರ ರೀ. ಮಾರ್ಕೆಟೇ ಇಲ್ಲ, ನೀವು ಬೇಕಾದ ಹೇಳಿ. ನಾವು ಅಷ್ಟು ಬೆಳೆದ್ರಿ, ಇಷ್ಟು ಬೆಳೆದ್ರಿ, ನಾವು 100 ಟನ್ ಬೆಳೆದೀವಿ, 200 ಟನ್ ಬೆಳೆದೀವಿ ಕಬ್ಬ ಅಂತ. ಅದೇ ಪ್ರಮಾಣದಲ್ಲಿ ವೆಚ್ಚನೂ ಅಷ್ಟಾಗಿರ್ತದೆ, ಖರ್ಚು ಅಷ್ಟಾಗಿರ್ತದೆ, ಸಾಲು ಅಷ್ಟಾಗಿರ್ತದೆ. ಮತ್ತು ಇವ್ರು ಕೊಡೋದು ಎಷ್ಟು ಪೈ? ಈಗ ನಿಮ್ಗೆ ಹಲವು ಸಲ ಈ ಕಬ್ಬಿನದಲ್ಲ, ಇನ್ನೂರು ಎಲ್ಲ 23-24 ಬೆಳೆಗೆಲ್ಲ ನೀವು ಎಮ್ ಎಸ್ ಪಿ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ ರೈತರು. ಅಷ್ಟು ಕೊಟ್ಟರೆ ಇವ್ರು ಬದುಕಕ್ಕೆ ಸಾಧ್ಯದ. ಅದ್ರ ಜೊತೆಗೆ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಶಿಫಾರಸು ಮಾಡಿ ಅದು ಅನುಷ್ಠಾನಗೊಳಿಸಿದ್ರೆ ಇನ್ನೂ ಉತ್ತಮವಾದ ಬದುಕು ಅವ್ರಿಗೆ ಆಗ್ತದೆ ರೈತರಿಗೆ. ಅದು ಯಾರೂ ಮಾಡ್ತಾನೇ ಇಲ್ಲ, ಅದನ್ನು ಲಕ್ಷ್ಯ ಕೊಡ್ತಾ ಇಲ್ಲ. ಈಗ ಸುಮ್ಮನೆ ಏನೋ ಒಂದು ಪರಿಹಾರ ಕೊಡ್ತಾ ಇದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಆದರೆ ಅರ್ಹರು 103 ಜನ ಇದ್ದಾರೆ ರೈತರು ಅಂತ ಹೇಳ್ತಾ ಇದ್ದಾರೆ. ಅರ್ಹರು ಡಿಫೈನ್ ಮಾಡೋರು ಯಾರಪ್ಪ ಅಂದ್ರೆ ಸರ್ಕಾರ ಅಧಿಕಾರಿಗಳು. ಯಾಕಂದರೆ 1,182 1,003 ಮಂದಿ ಅರ್ಹರಿದ್ದಾರೆ. 994 ಕುಟುಂಬಗಳು ಈಗ ನಾವು ಪರಿಹಾರ ಕೊಟ್ಟಿದ್ದೀವಿ, 1,00,000, 2,00,000, 3,00,000 ಏನು ಕೊಟ್ಟಿರ್ತಾರೆ, ಇಲ್ಲಂತಲ್ಲ. ಆದರೆ ಇದು ಪರಿಹಾರ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಆ ರೈತ ಕುಟುಂಬಕ್ಕೆ ಅಂತ? ಯಾಕಂದ್ರೆ ಸದಾ ಲಾಸ್ 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 ಲಾಸ್. ಯಾವ್ದು ಲಾಸ? ಯಾವ್ದು ಬೆಳೆ ಬೆಳೀಲಿ ಅವರು? ಇವತ್ತು 23 ಬೆಳೆಗಳಲ್ಲಿ ಬೇಕಾದ ಬೆಳೆ ಬೆಳೀರಿ, ಎಲ್ಲರೂ ಲಾಸ್ ತಾಗಿದ್ದಾರೆ ಅವರು. ಅವ್ರಿಗೆ ಗೊತ್ತಿಲ್ಲ ಭೂಮಿ ಬೆಲೆ ಹೆಂಗಾಗ್ತದೆ ಏನು ಎಂತು ಅಂತಾರೆ, ಭೂಮಿ ಸವಕಳಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಗೊಬ್ಬರ ಎಷ್ಟು ಹತ್ತದ, ಅದ್ರ ರೇಟ್ ಏನು, ಮಾರ್ಕೆಟ್ ರೇಟ್ ಏನು, ಎಷ್ಟು ಕೊಡ್ತಾ ಇದ್ವಿ ನಾವು, ಗಳೆ ಗಾಡಕ್ಕಾಗಿ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಒಂದು ಎತ್ತಾಕೊಳ್ಳೋದಕ್ಕಾಗಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಎರಡು ಎತ್ತುಕೊಳ್ಬೇಕಾದಾಗ ಅದರ ಪಗಾರ ಎಷ್ಟಾಗ್ತದೆ, ಒಂದು ಹಾಳೆನ ಪಗಾರ ದಿನನಿತ್ಯ ದುಡಿದಾಗ ಎಷ್ಟಾಗ್ತದೆ, ಇವೆಲ್ಲ ಕೌಂಟ್ ಮಾಡಿದಾಗ ರೈತರಿಗೆ ಹುಚ್ಚಾಗ್ತದೆ. ಅವ್ರು ಮಾಡೋದು ಇಷ್ಟ ಪಾಪ ರೈತರು,
ರೈತರು ದುರಂತ ಏನಪ್ಪ ಅಂತಂದರೆ ಅವ್ರು ಮಾಡೋದಿಲ್ಲ, ಏ ಭಾಳ ಅನಿಸ್ತದೆ ಬೇಡಪ್ಪ ಅಂತ. ಅವರು ಏನು ಮಾಡ್ತಾ ಇರ್ತಾರಪ್ಪ, ಹಂಗೆ ಖರ್ಚು ಮಾಡ್ತಾನೆ ಇರ್ತಾರೆ. ಯಾವುದಪ್ಪ ಇವತ್ತು ಕಷ್ಟಕ್ಕೆ ಬಂದರೆ ಕಷ್ಟವ್ರು ಕೊಡು, ಅಲ್ಲಿ ಬರೆದು ಬಿಡೋದಿಲ್ಲ ಅದನ್ನು. ಎಷ್ಟಾದರೂ ಖರ್ಚು, ಕಸ ಎಷ್ಟು ಸಲ ಹಚ್ಚಿದ್ರು ನಾವು, ಒಂದು ಬೆಳೆ ಬೆಳಿಬೇಕಾದ್ರೆ 3 ತಿಂಗಳದು 4 ತಿಂಗಳದು 6 ತಿಂಗಳು ಬೆಳೆ ಬೆಳಿಬೇಕಾದ್ರೆ ಎಷ್ಟು ನಾವು ಕಸ ಹಚ್ಚಿದ್ವಿ, ಎಷ್ಟು ಬಂತು, ನೀರು ಎಷ್ಟು ಆಯಿತು, ನೀರಿನ ಬೆಲೆ ಏನು, ಅದೇ ಕಾಲ ಭೂಮಿಯ ಬೆಲೆ ಏನು, ಭೂಮಿಯ ಸೌಕರ್ಯ ಏನು, ಮತ್ತು ಅವ್ರು ದುಡ್ದಂಥ ಆಳಿನ ಮತ್ತು ಸ್ವತಃ ಅವ್ರ ಕುಟುಂಬ ಪೂರ್ತಿ ಬೆಲೆ ಎತ್ತಿರ್ತದೆ, ಅವ್ರ ಶ್ರಮದ ಬೆಲೆ ಏನು, ಇವೆಲ್ಲರೂ ತೆಗೆದಾಗ ಈಗಾಗಲೇ ಹಲವು ಸರ್ವೆಗಳಾಗಿದ್ದಾವೆ. ಕೆಲವೊಬ್ರು 6,000 ಅಂತ ಹೇಳ್ತಾರೆ, ಕೆಲವೊಬ್ರು 4,000 ಅಂತ ಹೇಳ್ತಾರೆ ತಿಂಗಳಿಗೆ ಒಂದು ಕುಟುಂಬಕ್ಕೆ, ರೈತ ಕುಟುಂಬಕ್ಕೆ ಬರ್ತದೆ ಅಂತೇಳಿ ಇಷ್ಟೇ ಅದ. ಆದರೆ ಉತ್ತರ ಭಾರತದಲ್ಲೇ ವರ್ಷಕ್ಕೆ ಏನಪ್ಪ ಅಂದ್ರೆ 2 ಲಕ್ಷ ಪಂಜಾಬಿಗಳದ್ದು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬೆಳೆದು ಭತ್ತ ಕಬ್ಬ ಎರಡು, ಉಳಿದ ಬೆಳೆಗಳನ್ನಂತೆ ಬಂದು ಅದಂಗೆ ಆಗಿ ಹೋಗ್ಬಿಟ್ಟಿದೆ. ಅವು ಬೆಳೆನ ಬೆಳೆದು ನಾನು, ಯಾಕಂದರೆ ಈಗಾಗಲೇ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದೆ ರೈತ ಸಹಿತ. ಒಂದು ಬೀಜ ಆಗಿ ಬಂದರೆ ಒಂದೆರಡು ಕಸ ತೆಗೆದ್ರೆ ಮುಗಿದು ಉತ್ಪನ್ನ ಆರಾಮು ಮಮ್ಮಿ ಕೊಯ್ಲಿಕ್ಕೆ ಹೋಗ್ಬೇಕು ಅಂತೇಳಿ. ಹೀಗಾಗಿ ಇನ್ನುಳಿದ ಬೆಳೆಗಳು ನಮ್ಮಲ್ಲಿ ಇಲ್ದಂಗೆ ಆಗಿದ್ದಾವೆ. ಕೇವಲ ಕಬ್ಬ ಭತ್ತ ಮುಗಿದೋಯ್ತು. ಇದ್ರ ಜೊತೆಗೆ ಅಲ್ಲಲ್ಲೇ ಒಂದು ಸ್ವಲ್ಪ ಡ್ರೈ ಲ್ಯಾಂಡ್ ಇಲ್ಲದೆ, ಒಣ ಬೇಸಾಯ ಇಲ್ಲದೆ ಅಲ್ಲಷ್ಟು ನಾವು ನೋಡೋದು ಏನಪ್ಪ ಅಂದರೆ ಜೋಳ ಇನ್ನುಳಿದ ಬೆಳೆಗಳನ್ನು ಬೆಳೆದು ನೋಡಿದ್ದೆವು, ದ್ವಿದಳ ಅದು ಮತ್ತು ಯಾವುದು ಬೆಳೆಕಾಳುಗಳನ್ನ ಬೆಳೆದು ನೋಡಿದ್ವಿ. ಮಳೆ ಕಡಿಮೆ ಆಗುವಲ್ಲಿ ತಂಪಿನ ಮೇಲೆ ಬರುತ್ತಿರುವಂಥ ಹಿಂಗಾರು ಮಳೆಗೆ ಬರುತ್ತಿರುವಂಥ ಕೆಲವೊಂದಿಷ್ಟು ಕಾಳುಗಳನ್ನು ಬೆಳೀತಾ ಇರ್ತೀವಿ. ಎಣ್ಣೆ ಬೆಳೆದಂತೆ ನಾವು ಬಿಟ್ಟೇ ಬಿಟ್ಟಿದ್ವಿ ಇಲ್ಲಿ, ಯಾಕಂದರೆ ಎಣ್ಣೆ ಉತ್ಪಾದನೆ ಬಂದಾಗ ಹೋಗ್ಬಿಡೋದು. ಇವತ್ತು ಯಾವ ಹಳ್ಳಿ ಹೋಗ್ತಿರೋ ಹೋಗ್ರಿ, ಅಲ್ಲಿ ಗಾಣಿಗೆ ಮಣಿತನಗಳು ಇರ್ತಿದ್ವು, ಗಾಣಿಗರ ಒಂದು ಎಣ್ಣೆ ಅಂತ ಏನು ಮಾಡೋದು ನಾವು ನೋಡ್ತಾ ಇದ್ವಿ. ಇವತ್ತು ಎಣ್ಣೆ ನಿಮಗೆ ಸಿಗುವುದೇ ಇಲ್ಲ, ಅದು ಎಲ್ಲೋ ಒಂದು ದೊಡ್ಡ ಊರಲ್ಲಿ ಒಂದು ಮೂಲೆಯಾಗಿ ಎಣ್ಣೆ ತೆಗೆಯುವಂಥವ್ರು ಇರ್ತಿರ್ತಾರೆ. ಈಗೇನಿದ್ವಿ ಎಲ್ಲರೂ ಒಟ್ಟು ಅದಾನಿ ಅಂಬಾನಿ ಅದಾನೇ ಅವರು, ಅದರಲ್ಲೂ ಎಣ್ಣೆಯನ್ನು ಕೊಡ್ತಾರೆ. ಬೇರೆ ದೇಶದಿಂದ ತಂದು ಇಲ್ಲಿ ಪಾಕೆಟ್ ಮಾಡಿ ಈ ಎಣ್ಣೆ ತೊಗೊಳ್ರಿ, ಇದರ ಫ್ಯಾಟ್ ಇಲ್ಲ ಆಗಿಲ್ಲ ಪ್ರಚಾರ ಮಾಡಿ ತಮ್ಮ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಮೂಲತಃ ನಮ್ಮ ದೇಶದ ಉದ್ಯೋಗ ಇದು, ಎಣ್ಣೆ ತಯಾರು ಮಾಡೋದು, ಬಟ್ಟೆ ತಯಾರು ಮಾಡೋದು, ನಮ್ಮ ಬೆಳೆಗಳ ಇವುಗಳಿಂದ ಲಾಭ ಆಗಿ ಬರ್ತಾ ಇದ್ದಾರೆ ಜನ. ಇದ್ರ ಜೊತೆಗೆ ತಮ್ಮದೇ ಆದ ವ್ಯವಸ್ಥೆ ಮಾಡ್ಕೊಂಡಿದ್ರು, ಇವತ್ತು ವ್ಯವಸ್ಥೆ ಮುರಿದೋಗ್ಬಿಟ್ಟದ ರೈತರು. ರೈತರು ಇವತ್ತು ಹತ್ತಿ ಬೆಳೆದು ಬಂದು ಮಾಡ್ಕೊಂಡಂಗೆ ಆಗ್ಯದ, ಎಣ್ಣೆ ಬೆಳೆದು ಬಂದಾಗ್ಯದ, ದ್ವಿದಳ ಧಾನ್ಯಗಳನ್ನ ಬೆಳೆದು ಬಂದಾಗ್ಯದ, ಸಿರಿಧಾನ್ಯಗಳನ್ನ ಬೆಳೆದು ಬಂದಾಗ್ಯದ. ಯಾವ ಎಷ್ಟು ಎಲ್ಲದೋ ಅವಾಗ ಮಾರ್ಕೆಟೇ ಇರಲಿ. ಇವತ್ತು ಸಿರಿಧಾನ್ಯ ಅಂತೇಳುವಂಥದ್ದು ಏನಪ್ಪ, ಅದು ಡಯಾಬಿಟಿಸ್ ಸಲುವಾಗಿ ಒಂದಿಷ್ಟು ತೊಗೊಳ್ತಾರೆ ಮಂದಿ, ನಮ್ಗೆ ಡಯಾಬಿಟಿಸ್ ಬರಬಾರ್ದು ಇತ್ತಂದ್ರೆ ಕಡಿಮೆ ಆಗ್ತದೆ ಅಂತೇಳಿ. ಯಾರಿಗೆ ಗೊತ್ತು ಯಾವ ಆಹಾರ ತಿಂದ್ರೆ ಏನಾಗ್ತದೆ ಎಂತ ಆಗ್ತದೆ, ನಾವು ಕೌಂಟ್ಲೆಸ್ ಕೌಂಟ್ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇವತ್ತದ. ಯಾಕಂದ್ರೆ ವಾತಾವರಣ ತಕ್ಕಂಗೆ ಅದು ಬೇಕಾಗ್ತದೆ, ಅದು ಬೆಳೆದೇ ಇಲ್ಲ, ಯಾವ ಬೆಳೆ ಕಡಿಮೆ ಆಗ್ತದೆ ಅಂತ ಒಂದು ಸಿರಿಧಾನ್ಯ ಅಂತ ಹೇಳ್ತೀವಿ. ಏನು ಇವತ್ತು ಏನಪ್ಪ ಅಂತಂದ್ರೆ ಯಾವುದೇ ಒಂದು ಬೆಳೆ ಆಗಿರಲಿ, ನಾವು ಅದಕ್ಕೆ ಒಂದು ಬೆಲೆ ಕೊಟ್ಟು ಅಥವಾ ಒಂದು ಸಹಜವಾಗಿ ನೈಸರ್ಗಿಕವಾಗಿ ಬೆಳೆದಂಥ ಬೆಳೆಗಳಂತೆ ಅವಕ್ಕೊಂದೇನೋ ಮಾರ್ಕೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ಆದರೆ ಆ ಬೆಳೆ ಆ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಇವತ್ತು ಜೋಳದ ಬೆಳೆ ಆಗಿರ್ಬೋದು, ಗೋಧಿಯ ಬೆಲೆ ಆಗಿರ್ಬೋದು, ಇನ್ನೂ ಅನೇಕ ಬೆಲೆಗಳು ಏನಾಗಿಬಿಟ್ಟಿದ್ದಾವಪ್ಪ ಅಂತಂದರೆ ಸೀಸನದಲ್ಲೇ ಒಂದೇನೋ ರಾಶಿ ಬಂದಿರ್ತದೆ, ಆ ಸಮಯದಲ್ಲಿ ಕಡಿಮೆ ಇರ್ತದೆ ರೇಟ, ರಾಶಿ ಮುಗಿದ ತಕ್ಷಣ ಡಬಲ್ ಆಗ್ತಿರ್ತದೆ, ತ್ರಿಬಲ್ ಆಗ್ತಿರ್ತದೆ. ಕಿಲೋಕ್ಕೆ ಒಬ್ಬ ರೈತಕ್ಕೆ 20 ರೂಪಾಯಿ 15 ರೂಪಾಯಿ ಸಿಕ್ಕರೆ ಬೇಡ, 10 ರೂಪಾಯಿ ಸಿಕ್ಕರೆ ಅದು ದೊಡ್ಡ ಮಾತು. ಜೋಳ ಇವತ್ತು ರೈತರಿಗೆ ಎಷ್ಟಪ್ಪ ಅಂತಂದ್ರೆ 2,000 ರೂಪಾಯಿ, ಅಂದರೆ ಕಿಲೋಕ್ಕೆ 20 ರೂಪಾಯಿ ತನಕ ಸಿಗ್ಬೋದಿರೋ, ಅದಕ್ಕೆ ಹೆಚ್ಚು ಸಿಗಲಿಕ್ಕಿಲ್ಲ. ಬಟ್ ಇವತ್ತು ಮಾರ್ಕೆಟ್ದಲ್ಲಿ 50 ರೂಪಾಯಿ ಕೆ ಜಿ ಹೆಂಗೆ ಹೋಗ್ತಿರ್ತದೆ ಅಂದರೆ ಮಾರಾಟ ಮಾಡೋರು ಈ ನಡಕಿನ ತಗೊಂಡು ದಲ್ಲಾಳಿಗಳು ಒಂದು ಕಿಲೋದಿಂದ 30 ರೂಪಾಯಿದ ಡಿಫ್ರೆನ್ಸ್ ಹೊಡಿತಾ ಇರ್ತಾರೆ, 20 ರೂಪಾಯಿದ ಡಿಫ್ರೆನ್ಸ್ ಹೊಡಿತಾ ಇರ್ತಾರೆ. ಅದಕ್ಕೆ ಟ್ರಾನ್ಸ್ಪೋರ್ಟು ಅದು ಇದೆಲ್ಲ ಖರ್ಚು ಹೇಳ್ತಾ ಇರ್ತಾರೆ. ಇಲ್ಲ ಅಂತ ಯಾರೂ ಈ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಯಾರೋ ಆದರೂ ನಮ್ಗೆ ಇಂತಿಷ್ಟು ಲಾಭ ಆಗಿದೆ ಅಂತ ಯಾರು ಹೇಳ್ಕೊಂಡು ಹೋಗುವುದಿಲ್ಲ, ಎಲ್ಲ ಲಾಸು ತೋರಿಸ್ತಾ ಇರ್ತಾರೆ. ಹೀಗಾಗಿ ಇವತ್ತು ರೈತರು ಹಂಗೆ ತೋರಿಸ್ತಾರೆ, ನಾವೆಲ್ಲ ತಿಳ್ಕೊಂಡಿರ್ಬೋದು, ಇಲ್ಲ ಲಾಸ್ ತೋರಿಸ್ತಾರೆ ಅಂತ ಇಲ್ಲ, ಮಾರ್ಕೆಟ್ ಇಲ್ಲ ಅವನಿಗೆ, ಸಿಗುವುದೇ ಇಲ್ಲ. ಯಾವುದೇ ಬೆಳೆ ಬೆಳೆಯಲ್ಲ ಅವರು, ಅವ್ರು ಬೆಳೆದ ಬೆಳೆ ಖರ್ಚು ಲೆಕ್ಕ ಮಾಡಿದರೆ ಆ ಪ್ರಮಾಣ ದುಡ್ಡು ಅವ್ರಿಗೆ ಬಂದಿರುವುದಿಲ್ಲ, ಮತ್ತು ತಮ್ಮ ಶ್ರಮದ ಬಗ್ಗೆನೂ ಲೆಕ್ಕ ಹಾಕಿರುವುದಿಲ್ಲ ಅವರು. ತಮ್ಮ ಶ್ರಮ ಎಷ್ಟಾಯಿತು, ಇಡೀ ವರ್ಷದಾಗ ಕೆಲಸ ಮಾಡಿರ್ತಾರೆ, ಹೊಲದಲ್ಲೇ ಮಾಡಿರ್ತಾರೆ, ದನ ಮೇಯಿಸ್ಕೊಂಡಿರ್ತಾರೆ, ಮತ್ತು ಭೂಮಿ ಗಳೆ ಹುಡಿದು ಮಾಡೋದು ಎಲ್ಲ ಮಾಡಿರ್ತಾರೆ, ಮತ್ತು ಗೊಬ್ಬರ ರೇಟ್ ಅಂತ ಇವತ್ತು ಮುಗಿಲು ಮುಟ್ಟಿದ್ದಾವೆ. ಯಾಕಂದರೆ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ದೊಳಗೆ ಗೊಬ್ಬರವನ್ನು ಅಥವಾ ರಾಸಾಯನಿಕ ಗೊಬ್ಬರವನ್ನು ಕೆಮಿಕಲ್ ಈ ಫರ್ಟಿಲೈಸರನ್ನು ಬೇರೆ ಬೇರೆ ಕಂಪ್ನಿಗಳು, ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಇವತ್ತು ಇಂಡಿಯಾದಲ್ಲಿ ಅನೇಕ ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಅವ್ರ ಕಂಪ್ನಿಗಳು ಲಾಭದ್ದು ಯಾರೂ ಮಾಡೋದಿಲ್ಲ. ಒಂದೇನೋ ಮಾರಿದ್ರೆ ಮಾರ್ಕೆಟಲ್ಲಿ ಮಿನಿಮಮ್ 20-25% ಲಾಭ ಇಲ್ಲದೆ ಯಾರೂ ಅದು ಕದ ಮಾಡೋದಿಲ್ಲ, ದಂಧೆ ಮಾಡೋದಿಲ್ಲ. ಹೀಗಾಗಿ ಇವತ್ತು ಏನಾಗಿಬಿಟ್ಟದ, ರೈತ ಆ ಗೊಬ್ಬರ ತೊಳಲಿ ನರ್ಮಗೆ ಹೋಗುವಂಥದ್ದು ಬಂದುಬಿಟ್ಟದೆ. ಮತ್ತು ಇವತ್ತೆಲ್ಲ ನಾವು ಭೂಮಿಯನ್ನು ಎಷ್ಟು ಹದಗೆಡಿಸಿದೀವಪ್ಪ ಅಂತಂದ್ರೆ ಈ ಒಂದು ಕೆಮಿಕಲ್ ಫರ್ಟಿಲೈಸರ್ನಿಂದ ಭೂಮಿ ಉಳಿಸೋದು ಎಲ್ಲ ದಿವಾಳಿ ಹೋಗಿಬಿಟ್ಟಿದ್ದಾವೆ. ಮತ್ತು ಕಬ್ಬ ಬೆಳೆದ್ರಿಂದ ಕಬ್ಬಿನ ಒಂದು ಕಾರಣದಿಂದಾಗಿ ಭೂಮಿಯ ಸತ್ವಾಂಶ ಕಡಿಮೆ ಆಗ, ಅದೇ ರೀತಿ ಭತ್ತದಿಂದ ಸದಾ ನೀರನ್ನು ನಾವು ಉಪಯೋಗ ಮಾಡೋದ್ರಿಂದ ಉಪಯೋಗಿಸೋದ್ರಿಂದ ಆ ಭೂಮಿಯ ಒಂದು ಸೌಕರ್ಯ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಇವತ್ತು ರೈತ ಏನು ಬೆಳೆದ್ರು ಎಷ್ಟೋ ಬೆಳೆದ್ರು ಅವಾಗ ಪಾಪ ಲಾಭ ಇಲ್ಲ, ಲಾಭ ಇಲ್ಲ ಅಂದಾಗ ಸಹಜವಾಗಿನ
ಈ ಸಾಲ ಮತ್ತೇನೋ ಆಗ್ತದೆ, ಸಾಲ ಹರಿಸುವಾಗೆ ಇದು ಇದು ನಡೋಕ್ಕೆ ಬರ ಅನ್ರಿ, ಮತ್ತೇನೋ ಅನ್ರಿ, ಅನೇಕ ಸಮಸ್ಯೆಗಳು ರೀ. ಮತ್ತೊಂದು ಕುಟುಂಬ ಅಂದಾಗ ಅನೇಕ ಸಮಸ್ಯೆ ಇದ್ದೇ ಇರ್ತಾವೆ. ಅವ್ರಿಗೂ ಮನೆ ಜೊತೆಗೆ ಮಕ್ಕಳು, ಮಕ್ಕಳ ಜೊತೆ ಅವ್ರ ಎಜುಕೇಷನ್ನು, ಅವ್ರ ಬದುಕು, ಅವ್ರಿಗೆ ನಾಳೆ ಏನಪ್ಪ ಭವಿಷ್ಯ ಮಾಡಿಕೊಡುವಂಥದ್ದು ಅವು ಇರ್ತಾವೆ. ಏ ಭೂಮಿ ಇದ್ದಾರೆ ಅಂತಂದ್ರೆ ಮುಗಿದಿಲ್ಲ ಅಷ್ಟಕ್ಕೆ. ಇತ್ತೀಚೆಗೆ ಭೂಮಿ ಇದ್ದವ್ರಿಗೆ ಹೆಣ್ಮಗ್ಳನ್ನ ಕೊಡೋ ಸಹಿತ ಬಂದಾಗಿದೆ, ಇದು ನಿಮ್ಗೆ ಗೊತ್ತಿರಲಿ. ಏನೋ ಭೂಮಿ 20 ಎಕರೆ ಐತ್ರಿ, 30 ಎಕರೆ ಐತಿ, ಎಲ್ಲಿದ್ದು ಬಿಡಪ್ಪ ಅಲ್ಲಿ ಹೋಗಿ ನಮ್ಮ ಮಗಳಿಗೆ ದುಡಿತಾಳ, ಎಲ್ಲಿ ಕೊಡುವಂತೆ, ಯಾರು ಹೆಣ್ಣು ಕೊಡ್ತಾ ಇಲ್ಲ ಅವ್ರಿಗೆ ರೈತರಿಗೆ. ಇದು ಸಹಿತ ಒಂದು ಸಮಸ್ಯೆ, ಒಂದು ದೊಡ್ಡದಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ದುಡಿದಷ್ಟು ಲಾಭ ಇಲ್ಲ ಅಂತ. ಹೂಲ್ ಬಿಡ್ಬೋದು, ಹಾಲು ವರ್ಕ್ ಮಾಡಿದ ಲಾಭ ಬರ್ತದೆ ಅಂದರೆ ಯಾರಾದರೂ ಆಸೆ ಪಡ್ಬೋದು, ಅದು ಲಾಭ ಇಲ್ಲ. ನೀವು ಎಂಥ ಬೆಳೆ ಬೆಳೀರಿ, ಇವತ್ತು ನೀವು ಈವನ್ ದ್ರಾಕ್ಷಿ ಬೆಳೆ ಅಂತವ್ರು ನೋಡಿದ್ದೀವಿ ನಾವು, ತೆಂಗು ಬೆಳೆ ಅಂತವ್ರು ನೋಡಿದ್ದೀವಿ, ಅವರೆಲ್ಲರೂ ಲಾಭ ಆಗ್ತದೆ. ಕಬ್ಬು ಬೆಳೆಯವ್ರು ಸಹ ಸ್ವತಃ ಏ ಲಾಭ ಆಗ್ತದೆ ರೀ, ಕಮರ್ಷಿಯಲ್ ಅದು ಕ್ರಾಪ ಬೆಸ್ಟ್ ಲಾಭ ಬರ್ತದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಹೇಳಿದ್ದೀನಿ ನಿಮ್ಗೆ, ಅನೇಕ ಸಲ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇರ್ತೀನಿ, ಈ ಒಂದು ಒಂದು ಟನ್ ಕಬ್ಬಿಗೆ ಆ್ಯಕ್ಚುಲಿ 4,000 ಕೆಳಗೆ ಖರ್ಚು ಬರೋದೇ ಇಲ್ಲ. ಇವತ್ತು ನೀವು ಮತ್ತೆ ಬೇಕಾದ್ರೆ ಲೆಕ್ಕ ಮಾಡ್ರಿ, ಪ್ರತಿಯೊಬ್ಬರು ಯಾರೊಬ್ಬರು ಆಧುನಿಕ ರೈತರು ನಾವು ಭಾಳ ಲಾಭ ಮಾಡ್ಕೊಂಡಿವಿ, ಹಾಗೆ 100 ಎಕರೆ ಭೂಮಿ ಇರ್ತದೆ ಒಬ್ಬರ ಹೆಸರಲ್ಲಿ. ಬಂದಾಗ ಅದು 10-20 ಎಕರೆ ಭೂಮಿ ಇರ್ತದೆ, ಒಬ್ಬರಿಗೆ ದೊಡ್ಡ ಲಂಸಮ್ ಬರೋದ್ರಿಂದ ಇಷ್ಟು ಲಾಭ ಬಂದದ ನಮಗೆ ಅಂತ ಹೇಳ್ಕೊತಂಥದ್ದು ಇರ್ತದೆ. ಆದರೆ 10 ಎಕರೆ ಕಬ್ಬು ಬೆಳೆಸಲು ಎಷ್ಟು ನಾ ಖರ್ಚು ಮಾಡಿದ್ದೀನಿ, ಎಷ್ಟೆಷ್ಟು ಲೋನ್ ಮಾಡಿದ್ದೀನಿ, ಎಷ್ಟು ಉಳಿದು ಏನು ಮಾಡಿದ್ದು, ಅದಕ್ಕೆ ಸಮಯ ಎಷ್ಟಾದ್ರು ಲೆಕ್ಕ ತೆಗೆದಾಗ ನಿಮ್ಗೆ ಗೊತ್ತಾಗ್ತದೆ ಹೋಪ್ ಇದು ಇಷ್ಟು ಐತಿ ಅಂತೇಳಿ. ಕಬ್ಬಿಂದಾಯ್ತು, ಮತ್ತು ಗೋಧಿ, ಇವು ಸಹಿತ ಗೋಧಿಯಲ್ಲಿ ನೀವು 3-4 ತಿಂಗಳು ಕಾಯಬೇಕಾಗ್ತದೆ, ಅಕ್ಕಿಗಳನ್ನ ಉಳಿಸ್ಕೋಬೇಕಾಗ್ತದೆ, ನೀರು ಹಾಸ್ಬೇಕಾಗ್ತದೆ, ಗೊಬ್ಬರ ಹಾಕ್ಬೇಕಾಗ್ತದೆ. ಇವತ್ತು ಅಕ್ಕಿ ಗೋಧಿ ಪೇಟೆಯಲ್ಲಿ 40-45-50 ತನಕ ಇದ್ದಾವೆ. ಆ್ಯಕ್ಚುಲಿ ಒಬ್ಬ ರೈತಿಗೆ ಅಟ್ಲೀಸ್ಟ್ ಈ ಒಂದು 30 ರೂಪಾಯಿ ಅಥವಾ 25 ರೂಪಾಯಿ ಸಿಗಬೇಕು ಅವ್ರಿಗೆ. 30 ರೂಪಾಯಿ ಸಿಗುವ ಗ್ಯಾರಂಟಿಗಳಿಲ್ಲ, 25 ಕಡಿಮೆ ಸಿಗಬೇಕು ಅದು ಸಿಗುವ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಇವತ್ತು ಮಾರ್ಕೆಟ್ ನಾವು ನೋಡ್ತಾ ಇದ್ದೀವಿ ಅದನ್ನು. ಹೀಗಾಗಿ ಇವತ್ತು MSP ಮಾಡಲೇಬೇಕಾ ಅಂತ ಅನಿವಾರ್ಯ ಇರ್ತದೆ. ಈಗ ನೋಡ್ರೆ ಅಮೇರಿಕಾದ ಉದಾಹರಣೆ ಕೊಡ್ತಾರೆ, ಅಮೇರಿಕಾ ಆಯಿತು, ಇವತ್ತು ಯುರೋಪಿಯನ್ ಕಂಟ್ರಿಗಳಾಯಿತು, ಎಲ್ಲ ಆಯಿತು. ಅವರು ಒಬ್ಬ ರೈತಿಗೆ ಪ್ರತಿ ವರ್ಷ 42-45 ಲಕ್ಷ ತನಕ ಅವ್ರು ಸಬ್ಸಿಡಿ ಬಿಟ್ಬಿಡ್ತಾರೆ, ಇರಲಿ ಅಂತೇಳಿ ಬದುಕಲಿಪ್ಪ ರೈತರು ಅಂತ. ಯಾಕೆ ಅವ್ರು ಮಾರ್ಕೆಟ್ ಮಾಡೋಕ್ಕಾಗ್ತಾ ಇಲ್ಲ. ಅದೇ ರೀತಿ ಹಾಲು ಉತ್ಪಾದಕರು ಸಹಿತ ಸಬ್ಸಿಡಿ ಬಿಡ್ತಾ ಇದ್ದಾರೆ. ಯಾಕೆ ಮಾರ್ಕೆಟ್ ರೇಟ್ ನೀವು ಹೈಕ್ ಮಾಡಿದ್ರಪ್ಪ ಅಂದರೆ ಜನ ದಂಗೆ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಬ್ಸಿಡಿ ಕೊಡ್ತಾರೆ, ಸಬ್ಸಿಡಿ ಕೊಟ್ಟ ಉಳಿಸ್ಕೊಳ್ತಾರೆ. ಇತ್ತ ಅವ್ರಿಗೆ ಹಾಲು ಬೇಕು, ಅದೇ ಕಾಲಕ್ಕೆ ಆಹಾರ ಬೇಕು, ಆಹಾರ ಅಂತ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೆ. ಅದಕ್ಕೆ ಉಳಿದ ಸರ್ಕಾರ ಅಲ್ಲಿ ಸರ್ಕಾರ ಸಬ್ಸಿಡಿ ಕೊಡೋದ್ರೆ ಇಲ್ಲ ಏನು ಕೊಡ್ತಾರಪ್ಪ, ಇಲ್ಲಿ ಇಂಡ್ಯಾದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಎಷ್ಟು ಸಬ್ಸಿಡಿ ಕೊಡ್ತಾರೆ, ಎಷ್ಟು ಲೋನ್ಗಳನ್ನ ಮಾಪ್ ಮಾಡಿದ್ದಾರೆ. ಅವ್ರು ಲೋನ್ ಮಾಪ್ ಮಾಡೋದು ಬಂದರೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತಾರೆ. ನಾನು ಇಲ್ಲರಿ ಅವ್ರು ನೀವು ಅಪ್ಪ ಇದು ಮಾಪ್ ಮಾಡೋದ್ರಿಂದಾಗಿ ಸಾಲ ಮನ್ನಾ ಮಾಡೋದ್ರಿಂದಾಗೆ ಏನಾಗಿಬಿಡ್ತದಪ್ಪ ಅಂದ್ರೆ ದುಡಿ ಪ್ರವೃತ್ತಿ ಕಡಿಮೆ ಆಗ್ತದೆ, ದುಡ್ಡು ಅಲ್ಲೇ ಕುತ್ತಲೆ ಬರ್ತದೆ, ಇದನ್ನು ತೊಗೊಳ್ಳಿಕ್ಕೆ ಹತ್ತಾರೆ ಅವರು. ಹಾಗೆ 108 ವಾದಗಳು ಶುರು ಮಾಡಿಬಿಡ್ತಾರೆ. ವಾದ ಮಾಡೋರು ಅಂತ ಏನು ಹೇಳುವಂಗಿಲ್ಲ, ಅದಕ್ಕೆ ಭಾಳ ಬ್ಯೂಟಿಫುಲ್ಲಾಗಿ ಮಾತಾಡ್ತಿರ್ತಾರೆ. ಏ ಇಷ್ಟು ಕೊಟ್ಟರೆ ಹೆಂಗೆ ರೀ, ಗ್ಯಾರಂಟಿ ಸಲುವಾಗಿ ಸಾಕಷ್ಟು ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಏ ಗ್ಯಾರಂಟಿಯಿಂದ ನಮ್ಮ ಬಜೆಟ್ ಹಾಳಾಗ್ಯದಪ್ಪ, ಮತ್ತು ನಮ್ಮ ಖಜಾನೆ ಖಾಲಿ ಆಗ್ಯದ ಅಂತೇಳಿ ನಾವು ದೇವತೆ ಕೇಳ್ತಾ ಇದ್ದೀವಿ. ಆದರೆ ಆ ದುಡ್ಡು ತಿರುಗ್ತಾ ಇದ್ದಿಲ್ಲ, ಕೆಲಸ ಮಾಡ್ತದೆ ಅಂತಂದ್ರೆ ಯಾರು ನಮಗೆ ಹೋಗೋದ್ರೆ ಅದು ವಿಷಯ ಮಾತಾಡೋಕ್ಕೂ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಮಧ್ಯಮ ಸತಿ ಏನಾಗಿ ಬಿಡೋದಪ್ಪ ಅಂದರೆ ಮಿಡ್ಲ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಧ್ವನಿ ಆಗ್ಯದ ಮಿನಃ ಒಬ್ಬ ರೈತನ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರೈತ ಏನು ಸಂಘಟನೆ ಕೊಟ್ಟಿದ್ದಪ್ಪ, ಎಷ್ಟು ಖರ್ಚು ಬರ್ತದೆ ಏನು ಲೆಕ್ಕ ಮಾಡಿದರೆ ಹಾಗೆ ಗೊತ್ತಾಗ್ತದೆ. ಗೊತ್ತಾದರೂ ಸಹಿತ ಕೆಲವು ಮಾಡೋದಿಲ್ಲ. ಯಾಕಂತಂದ್ರೆ ನಾವು ಬದುಕಬೇಕಾದ್ರೆ ಇದು ಯಾರಾದರೂ ಒಬ್ಬರು ಬಲಿ ಆಗಬೇಕು, ಅದಕ್ಕೆ ರೈತ ಬಲಿ ಆಗ್ತಾ ಇರ್ತಾನೆ ಅಂತ ಒಂದು ಸಾಮಾನ್ಯ ನಂಬಿಕೆ ಆಗಿಬಿಡೋದು. ಯಾಕಂದ್ರೆ ಇಷ್ಟರೊಳಗೆ ಸಿದ್ದರಾಮಯ್ಯನವರು ಬಂದು ಇವತ್ತಿಗೆ 15 ತಿಂಗಳ ಮೇಲೆ ಆಯಿತು, ಇಷ್ಟರೊಳಗೆ ಇವ್ರು ಏನು ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ಅದು ಕಾನೂನು ಮಾಡಬೇಕಾಗಿತ್ತು MSPಯನ್ನು. ಇಲ್ಲಿವರಿಗೆ ಅದ್ರ ಬಗ್ಗೆ ಪರಿಹಾರ ಬಗ್ಗೆ ಇಲ್ಲ, ಏನು ಪರಿಹಾರ ಏನು ಕೊಡ್ತಾ ಇದ್ದಾರಪ್ಪ ಇವರಿಗೆ, ಒಂದೇನೋ ಒಂದು 1 ಲಕ್ಷ 2 ಲಕ್ಷ ಭಾಳ ಭಾಳ ಹೆಚ್ಚಾಯ್ತು, ಭಾಳ 3-4 ಲಕ್ಷ ಭಾಳ ಆಯ್ತು. ಏ 1 ಲಕ್ಷ ಉಚ್ಚಿವ್ರಿ ನಾವು ಪರಿಹಾರ ಅಂತೆ, 1 ಲಕ್ಷ ಇವತ್ತು ಮಾರ್ಕೆಟ್ ಎಷ್ಟು ಜಲ್ದಿಯಾಗಿ ಕುಳ್ಳಾಗಿ ಹೋಗ್ತದೆ, ಎಲ್ಲ ರೇಟ್ಗಳು ಹೆಂಗಿದ್ದಾವೆ. ಅವು ಏನಾದ್ರು ರೈತ ಒಂದು 5 ಎಕರೆ 10 ಎಕರೆ ಇದ್ದಪ್ಪ ಅಂದರೆ ಗೊಬ್ಬರಗಳು ಹೋಗಿಬಿಡ್ತದೆ ರೀ, ಗೊಬ್ಬರ ಮತ್ತು ಇನ್ನುಳಿದ ವಿಷಯಕ್ಕೆ 30,000 50,000 ಹೋಗಿಬಿಡ್ತದೆ. ಮನೆ ಆರೋಗ್ಯ ತಪ್ಪಿತಂದ್ರೆ ಯಾರಾದರೂ ಮನೆಯಲ್ಲಿ ಇವತ್ತು ಎಷ್ಟು ಕಾಸ್ಟ್ಲಿ ಆಗಿದೆ ರೀ, ಇವತ್ತು ಮೆಡಿಷನ್ನ ಏನೋ ಸ್ವಲ್ಪ ದೊಡ್ಡ ರೋಗ ಬಂತು, ಒಂದು ಸ್ವಲ್ಪ ಏನೋ ಬ್ರೈನ್ ಹ್ಯಾಮರೇಜ್ ಇರ್ಬೋದು, ಮತ್ತೇನು ಇರ್ಬೋದು, ಮನುಷ್ಯನಿಗೂ ಬರುವಳ ರೋಗಗಳು, ಅದನ್ನು ಖರ್ಚು ಅದು ಹಿಡಿಬೇಕಾದ ಖರ್ಚು ಮಾಡೋ ಶಕ್ತಿ ಇವತ್ತು ರೈತಗೆ ಉಳಿದಿಲ್ಲರಿ ಅಂತೇಳಿ. ಯಾಕಂದ್ರೆ ನಮ್ಮ ಮೋದಿಯವರು 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ಏ ಅದನ್ನ ಭಾಳ ಇದೇ ಭಾಳ ಆಗಿದ್ರೆ ಅಂತ ಹೇಳಿಬಿಡ್ತಾರೆ ಅವರು. ನಿಮಗೆ ಯಾರು 2,000 ರೂಪಾಯಿ ಕೊಡಂತಾರೆ ರೀ, ಅದಕ್ಕೆ ಮುಖ್ಯ ಬೇಕಾಗಿದ್ದು ಮಾರ್ಕೆಟ್ ಕೊಡೋರವ್ರಿಗೆ. ಇದು ನಿರಂತರ ಬಾಪ್ ನಮ್ಮ ರೈತರು ಕೇಳ್ತಾ ಕೇಳ್ತಾ ಬಂದಿದ್ದಾರೆ. ಈಗಾಗಲೇ ರೈತರಿಂದಿಷ್ಟು ವಾದ ಮಾಡ್ತಾರೆ, ತಮ್ಮ ವಾದಗಳು ಹೇಳ್ತಾರೆ ಅವರು. ಕಳೆದ 2000 ಇಲ್ಲಿವರು 24 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 50-60 ಲಕ್ಷ ಕೋಟಿ ರೂಪಾಯಿ ನನಗೆ ರೈತ ಲಾಸ್ ಆಗಿದ್ದಾರೆ. ಅದಕ್ಕೆ 1,00,000 ಜನ ರೈತರು ಇವತ್ತು ಲಾಸ್ ಆಗಿದ್ದಾಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ.
ಅಂದ್ರೆ ಅವ್ರಿಗೆ ಬದುಕೋದಕ್ಕೆ ಏನು ಬೇಕಾಗಿತ್ತು ನಮ್ಗೆ ಅದು ಕೊಡೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ನಾವು ಹಂಗೆ ಮಾತಾಡ್ತಾನೆ ಇರ್ತೀವಿ, ಅವ್ರು ನಾವು ಮಾಡಿದ್ವಿ ಮತ್ತೇನು ಮಾಡಿದ್ವಿ ಅಂದರೆ ಈ ನೋಡ್ರಿ ಬಂದಾಗಿಂದ ನಾವು ಸಿದ್ದರಾಮಯ್ಯ ನೋಡ್ತಾ ಇದ್ದೀವಿ, ಇವರು ಒಂದಿಷ್ಟು ಸೋಷಲಿಸ್ಟಪ್ಪ ಮನುಷ್ಯ ಸಮಾಜವಾದಿ ಮನುಷ್ಯರಿದ್ದಾರೆ, ಏನೋ ಒಳ್ಳೇದು ಮಾಡ್ಬೋದು ಅಂತೇಳಿ. ಇಲ್ಲಿವರೆಗೆ ಅವರು ಕೇವಲ ರೈತರ ಬಗ್ಗೆ ಒಂದು ಸಿಂಪತೆಟಿಕ್ಕಾಗಿ ಮಾತಾಡ್ತಾರೆ, ಮಿನ ಕನ್ಸ್ಟ್ರಕ್ಟಿವ್ ಆಗಿ ನಾವು ಏನಾದರೂ ಮಾಡಬೇಕಲ್ಲ ಇವ್ರಿಗೆ ಅನ್ನೋದು ಅದಿಲ್ಲ, ಅದು ಮಾಡೋ ಸಾಧ್ಯತೆಗಳು ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಇಷ್ಟೊಳಗೆ ಅವ್ರು ಮಾಡಬೇಕಾಗಿತ್ತು ಎಮ್ ಎಸ್ ಪಿಯನ್ನು, ಅದು ಮಾಡಿ ಕಳಿಸ್ಬೇಕಾಗಿತ್ತು ಸೆಂಟ್ರಲ್ಗೆ, ಸೆಂಟ್ರಲ್ದನ್ನು ಮಾಡಲಿ ಬಿಡಲಿ, ಅವ್ರು ಅಪ್ರೂವ್ ಕೊಡಲಿ ಬಿಡಲಿ, ತಮ್ಮ ಕೆಲಸ ಮಾಡಬೇಕಾಗಿತ್ತು. ಯಾಕಂದ್ರೆ ಅದು ಸ್ಟೇಟ್ದಾಗ ಬರುತ್ತೆ ಅಲ್ರಿ, ಇವ್ರಿಗೆಲ್ಲ ರೀತಿ ಆಗಲ್ಲ. ಆ ಒಂದು ಅಗ್ರಿಕಲ್ಚರ್ ಆಯಿತು, ಎರಡನೇದ್ದು ಶಿಕ್ಷಣ ಆಯಿತು, ಮೂರನೇದ್ದು ಕೋಆಪ್ರೇಟಿವ್ ಅಂದರೆ ಸಹಕಾರ, ಇವು ಮೂರು ನೀವು ಕೈಯಾಗಿದ್ದಾವ ಬೇಕಾದಿದ್ದಲ್ಲಿ ವರ್ಕ್ ಮಾಡ್ಬೋದು. ನೀವು ಕೋಆಪ್ರೇಟಿವ್ ಮೂವ್ಮೆಂಟ್ ಮಾಡಿಸಿ, ಕೋಆಪ್ರೇಟಿವ್ಗಳ ಮೂಲಕ ರೈತರಿಗೆ ಬರೀ ಸಾಲ ಕೊಡಿಸೋದಷ್ಟೇ ಅಲ್ಲ, ಅವ್ರಿಗೆ ಮಾರ್ಕೆಟ್ ಮಾಡಿಸುವಂಥದ್ದು. ಮಾರ್ಕೆಟ್ ಮಾಡೋದಕ್ಕೆ ಏನು ಬೇಕಾಗಿದೆ ಅಂದರೆ ಹೇಳ್ತಾ ಇರ್ತೀನಿ ನಿಮಗೆ, ಪ್ರತಿಯೊಂದು ಹಳ್ಳಿನೂ ಅಲ್ಲಲ್ಲಿಯ ಬೆಳೆಗಳನ್ನ ಸ್ಟೋರೇಜ್ ಮಾಡೋದಕ್ಕಾಗಿ ಗೋಡೌನ್ ಮಾಡಿಸ್ಬೇಕು, ಅಲ್ಲಿ ನೀರು ಮಾಡಬೇಕು, ಆ ಪಂಚಾಯತಿಗೆ ಜವಾಬ್ದಾರಿ ಕೊಡಬೇಕು ಅಂತೇಳಿ. ಸಿಂಪಲ್ ಅಂದರೆ ಇದು, ಅದನ್ನು ಬಿಟ್ಟು ಎ ಪಿ ಎಂ ಸಿ ಆಗಲಿ ಫೇಲ್ಯೂರ್ ಆಗಿದೆ ಎ ಪಿ ಎಂ ಸಿ. ಮತ್ತು ಈಗ ನಮ್ಮ ಮೋದಿ ಅವರಂತ ಈ ಮೂರು ಕಾರ್ಯಕ್ರಮದಿಂದ ಈ ಗೋಡೌನ್ಗಳನ್ನು ಎಲ್ಲ ಕಟ್ಟುವುದಕ್ಕೆ ನಮ್ಮ ಈಗಾಗಲೇ ಈ ಅದಾನಿ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದಾನಿ ಅವರು ಹರಿಯಾಣ ಅಲ್ಲಿಲ್ಲೆಲ್ಲ ಕಡೆಯಲ್ಲಿ ಹಣ್ಣುಗಳು ಬೆಳೆಯೋದಕ್ಕಾಗಿ ಮತ್ತೆದಕ್ಕೋ ಈಗಾಗಲೇ ಫ್ಯಾಕ್ಟ್ರಿ ಇದನ್ನ ಏನಪ್ಪ ಈ ಶಕ್ತಿಯಾಗಾರ ಕಡ್ಕೊಂಡು ಅದ್ರ ಮೇಲೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಏನಾಗಿಬಿಡ್ತದಪ್ಪ ಅಂತಂದರೆ ರೈತ ಕೇವಲ ಒಬ್ಬ ಕಾರ್ಮಿಕ ಆಗಿಬಿಡ್ತಾನಲ್ಲೇ, ಒಬ್ಬ ಕೂಲಿ ಆಗುವ ಸಾಧ್ಯತೆಗಳಿದ್ದಾವೆ, ಅದರ ಸ್ವಂತ ಬೆಳೆಯುವಂಥ ಯಾವ ಅವಕಾಶಗಳು ಇಲ್ಲ. ಒಬ್ಬ ಏನಪ್ಪ ಅಂದರೆ ಕಾರ್ಪೊರೇಟ್ಗಳಿಗೆಲ್ಲ ಅವಕಾಶಗಳು ಮಾಡಿಕೊಡ್ತಾನೆ ಅಂತಿರುವಂಥ. ಮತ್ತು ಇನ್ನೊಂದಿಲ್ಲಿ ನೆನಪಿಸ್ಬೇಕಾದಂಥದ್ದು ಏನಪ್ಪ ಅಂದರೆ ಸರ್ಕಾರಗಳು ಈ ಕಾರ್ಪೊರೇಟ್ಗಳಿಗೆ ಈ ಒಂದು ಗೋಡಾನು ಕಟ್ಟೋದಕ್ಕೆ ಮತ್ತಿದಕ್ಕೂ ಒಂದು ಅವ್ರ ಬ್ಯಾಂಕ್ಗಳಿಂದ ನಮ್ಮ ಬ್ಯಾಂಕ್ಗಳು ಸಾಲಿಸೋಕೆ ಮಾಡ್ತಾರೆ, ಅಂದರೆ ಅವ್ರು ಮುಟ್ಟಿಸಲಿಲ್ಲ ಅಂದರೆ ರಿಜಿನ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದನ್ನು ನಮ್ಮ ರೈತರಿಗೆ ಮಾಡಕ್ರಿ, ನಮ್ಮ ರೈತರಿಗೆ ಗೋಡಾನು ಕಟ್ಟಿಸ್ಕೊಡ್ರಿ, ಜೊತೆಗೆ ನೀರಿನ ವ್ಯವಸ್ಥೆ ಮಾಡಿರಿ, ಕೆರೆ ಗಿರಿ ಕಟ್ಟಿಸ್ಕೊಡ್ರಿ, ಅದು ನೀರು ಇಲ್ದಲೆ ಅಥವಾ ಬಾವಿಗಳ ಮೂಲಕ ಆದರೂ ಅನುಕೂಲ ಮಾಡಿಕೊಡ್ರಿ, ಮೇಲೆ ಗೋಡಾನು ಕಟ್ಟಿಕೊಟ್ಟು ಅದು ಮಾರ್ಕೆಟ್ ಅಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಾಡಿಬಿಡ್ರಿ, ಗ್ರಾಮ ಪಂಚಾಯತಿಗೆ ಆದಾಯ ಬರಲಿಕ್ಕೆ ರೀ, ಮಾರ್ಕೆಟ್ ಆಗ್ತದೆ. ಆ ಸುತ್ತಮುತ್ತ ಇದ್ದಂಥ ಏನು ದೊಡ್ಡ ದೊಡ್ಡ ಪಟ್ಟಣದವರು ಅಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ, ರೋಡ್ಗಳು ತಂತ ರೆಡಿ ಆಗ್ತಾವೆ. ಯಾವಾಗ ವಹಿವಾಟು ಸ್ಟಾರ್ಟ್ ಆಗ್ತದೆ, ಯಾವಾಗ ಟ್ರಾನ್ಸ್ಪೋರ್ಟಿಂಗ್ ಸ್ಟಾರ್ಟ್ ಆಗ್ತದೆ, ರೋಡ್ಗಳು ತಾನು ಗಟ್ಟಿ ಆಗ್ತಾ ಹೋಗ್ತಾ ಇದ್ದಾವೆ ಆಗ್ತಾವೆ. ಯಾಕಂದರೆ ರೋಡ್ ಟ್ಯಾಕ್ಸ್ ಬರೋದ್ರಿಂದ ರೋಡ್ ಟ್ಯಾಕ್ಸ್ ಹೆಚ್ಚಾಗೋದ್ರಿಂದ ಸಹಜವಾಗಿನ ರೋಡ್ಗಳು ಶಿಸ್ತು ಆಗ್ತಾವೆ, ಡೆವಲಪ್ಮೆಂಟು ಆಗ್ತದೆ, ಪ್ರತಿಯೊಂದು ಹಳ್ಳಿನೂ ಸ್ವಯಂಭೂ ಆಗ್ತದೆ. ನಾವಪ್ಪ ನಮ್ಮ ಕಾಲ ಮೇಲೆ ಹೇಳ್ತೀವಿ ಅನ್ನುವಂಥದ್ದು ಇನ್ನೊಬ್ರು ಸಹಾಯ ಕೇಳಿದ್ರೆ ತಪ್ಪ್ತದೆ, ತಾವು ತಮ್ಮ ಆದಾಯವನ್ನು ಹೆಚ್ಚು ಮಾಡ್ಕೊಳ್ತಾರೆ. ಅದು ಸಿಂಪಲ್ ಅಂದ್ರೆ ಇದು, ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಬೇಕಿಷ್ಟ. ನಾವೆಲ್ಲರಿಗೂ ಪ್ರತಿಯೊಂದು ಪರ್ಸೆಂಟೇಜ್ ಕೇಳೋರು, ನಾವು ರೋಡ್ದಾಗ 40 ಕೊಡ್ರಿ, ಈ ಥರ 30 ಕೊಡ್ರಿ, ಅದ್ರ 40 ಕೊಡ್ರಿ, ಈ ಥರ 50 ಪರ್ಸೆಂಟೇಜ್ ವ್ಯವಹಾರ ಮಾಡ್ತೀವಿ. ಹಿಂಗಾಗಿ ನಾವು ಇವತ್ತು ಯಾವುದೋ ಸಿಸ್ಟಮ್ ತಂದ್ರೆ ಫೇಲ್ಯೂರ್ ಆಗ್ತಾ ಇದ್ದೀವಿ. ನೋಡ್ರಿ ಕರ್ನಾಟಕದ ಗ್ಯಾರಂಟಿ ನಿಶ್ಚಿತವಾಗಿ ಯಶಸ್ವಿ ಇನ್ನೂ ಆಗಬೇಕಾಗಿತ್ತು, ಕಶನ ಖಾಲಿ ಆಗಬಾರ್ದಾಗಿತ್ತು, ಆದರೆ ಇವತ್ತು ಖಾಲಿ ಆಗ್ಯದ. ಯಾಕಂದ್ರೆ ಇಲ್ಲಿ ಮತ್ತೆ ಇಲ್ಲಿ 40% 50% ಅದಾವ, ಈಗ ಸರ್ಕಾರದ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆಲ್ಲ ತಿನ್ನೋದು ಕೊಟ್ಟೆ ನೀವು ಗ್ಯಾರಂಟಿ ಹೆಂಗೆ ಕೊಡೋಕ್ಕೆ ಸಾಧ್ಯ? ವೆರಿ ಸಿಂಪಲ್ ಲಾಜಿಕ್ ಇದು, ನೀವು ತಿಂದು ನಮ್ಮ ಟ್ಯಾಕ್ಸನ್ನು ಹೊಡ್ಕೊಂಡು ಹೋಗ್ರಿ, ಜೊತೆಗೆ ಏನಪ್ಪ ಅಂದರೆ ಗ್ಯಾರಂಟಿ ಆಗಲಿ ಅಂದರೆ ಎರಡೂ ಆಗೋದಿಲ್ಲ. ಇಲ್ಲೇ ಪ್ರಾಮಾಣಿಕವಾಗಿ ವರ್ಕ್ ಮಾಡಿದ್ರೆ ನಿಶ್ಚಿತವಾಗಿ ಆಗ್ತದೆ. ಅದಕ್ಕೆ ಸಾಕ್ಷಿ ಈ ನಮ್ಮ ಏನಪ್ಪ ಕೇಜ್ರಿವಾಲ್ ಸರ್ಕಾರ ಗ್ಯಾರಂಟಿ ಕೊಡ್ತದೆ ರೈತರಿಗೆ. ಇನ್ನೂ ಅವ್ರು ಮಾಡಬೇಕಾಗಿದೆ, ಅವ್ರು ಮಾಡಿದ್ರು, ಅವ್ರು ಒಂದು ತಪ್ಪು ಮಾಡಿದ್ರೆ ಇಲ್ಲ ಅಂತಲ್ಲ, ಕೇಜ್ರಿವಾಲ್ರು ಸಹಿತ ರೈತರಿಗೆ ಎಮ್ ಎಸ್ ಪಿ ಮಾಡಿ ಕೊಡಬೇಕಾಗಿತ್ತು, ಅವ್ರಿಗೆ ಮಾಡಿಲ್ಲ. ಇಂಥ ತಪ್ಪುಗಳನ್ನ ಅವ್ರಿಗೆ ಹೆಚ್ಚಿರೋದು ನಮ್ಮ ಕೆಲಸಗಳು. ಪತ್ರಿಕಾ ಧರ್ಮ ಏನಪ್ಪ ಅಂತಂದರೆ ಸರ್ಕಾರಗಳು ಮಾಡುತ್ತಿರೋ ತಪ್ಪುಗಳು ಹೆಚ್ಚೇಳಿ ಈ ದಿಸೆಯಲ್ಲಿ ನೀವು ಮೂವ್ ಮಾಡಿರಿ ಅಂತೇಳಿ ನಾವು ಹೇಳಬೇಕಾಗಿ ಕೆಲಸ ಅಷ್ಟ. ಅವ್ರು ಮಾಡಬೇಕು ಅದನ್ನು ಇಷ್ಟ. ಕರ್ನಾಟಕದಲ್ಲಿ ಈ ರೀತಿ ಈ ಒಂದು ಬರೀ 15 ತಿಂಗಳಲ್ಲೇ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡು ನೋಡಿದಾಗ ರೈತರು ಯಾರಿಗಾದರೂ ಗಾಬರಿ ಆಗ್ತದೆ. ಇದನ್ನು ಸಿದ್ದರಾಮಯ್ಯರು ಪರಿಹಾರ ಅಂತ ಕೊಡ್ತಾ ಇದ್ದಾರೆ, ಏನೋ ಘೋಷಣೆ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯ ಅಂದರೆ ಇದು ಆಗದಂಗೆನೋ ಒಂದು ಶಾಶ್ವತ ಪರಿಹಾರ ಹುಡುಕೋದು, ಎಮ್ ಎಸ್ ಪಿ ಮಾಡೋದು, ಜೊತೆಗೆ ನಾ ಹೇಳ್ತಿದ್ದೆ ಗೋಡಾನು ಕಟ್ಟಿಕೊಡೋದು, ಕೆರೆಗಳಂತೂ ನೀರಿನ ವ್ಯವಸ್ಥೆ ಮಾಡಿಕೊಡೋದು, ಜೊತೆಗೆ ಪಂಚಾಯತಿಗಳನ್ನು ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿ ರೈತ ತನ್ನ ಕಾಲ್ಮೇಲೆ ಇಳಿದು ಅಷ್ಟೇ ಅಲ್ಲ, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ಸಿಸ್ಟಮ್ಗಳು ಒಳ್ಳೆಯವಾಗ್ತಾವೆ, ಇವನ್ ಶಿಕ್ಷಣ ಸಹಿತ ತಂತ್ರ ಬೆಳೆದೋಗಿಬಿಡುತ್ತದೆ ಅನ್ನುವಂಥ ಒಂದು 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 ವಾದ ನಮಗಿದ್ರು. ಇದು ವಾಸ್ತವ ಸತ್ಯ, ಇದು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಸಿದ್ದರಾಮಯ್ಯನವರಿಗೆ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಈ ಎಮ್ ಎಸ್ ಪಿಯನ್ನು ಕಾನೂನು ಮಾಡಲಿ, ನಮ್ಮ ಸಿದ್ದರಾಮಯ್ಯವರು ನಿಧಾನಕ್ಕೆ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾವೆ. ಏನಂತೀರಿ ನೋಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿದ್ರೆ ಬಿಲ್ಡಿಗೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಸತ್ಯದ ಕೈಗಿರಲಿ, ವಂದನೆಗಳು.